ನಗರ ಪಾಲಿಕೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಡಿಶುಮ್ ಡಿಶುಮ್. ನಿಜವಾಗಿ ವ್ಯಾಪಾರಸ್ಥ ಯಾವನಿದ್ದಾನೆ, ಹೊಟ್ಟೆಪಾಡಿ ಏನ್ ಮಾಡ್ತಾನೆ ಅವನಿಗೆ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಒಂದು ತಪ್ಪಿದೆ, ಯಾವನು ಒಬ್ಬ ಒಳ್ಳೆ ವ್ಯಾಪಾರ ಮಾಡಿದ್ರೆ ಇನ್ನೊಬ್ಬ ಹೋಗಿ ಅಲ್ಲೇ ಹಾಕ್ಬಿಡ್ತಾನೆ ವ್ಯಾಪಾರನ. ಯಾವ್ದಾದ್ರು ಒಂದು ಸರ್ಕಲಲ್ಲಿ 10 ಅಂಗಡಿ ಇದ್ರೆ ಇನ್ನೊಂದು 5 ಜನ, ಅದು ಏನು ಅಂದರೆ ಯಾರೋ ಹೊಸಬ್ರು ಬರ್ತಾರೆ, ಅವರು ಜೀವನ ಮಾಡಲಿ. ಎಲ್ಲರದ್ದು ಜೀವನನೇ, ಎಲ್ಲರೂ ಹೊಟ್ಟೆಗಾಗಿ ಮಾಡೋದು ಕಳ್ತನ ಅಲ್ಲ, ಅದು ಸುಳ್ಳಲ್ಲ. ನಾವೆಲ್ಲ ಜೀವನ ಮಾಡುವಾಗ ಯಾವನೋ ಒಬ್ಬ ಮಾಡುವಾಗ ಅವನ ಹೊಟ್ಟೆ ಮೇಲೆ ಹೊಡೆದು ಅವನ ಅರ್ಧ ಕಿತ್ಕೊಂಡು ನಾನು ಬದುಕುವಂಥದ್ದು ಏನಿದೆ, ನಾನು ಬೇರೆ ಜಾಗ ನೋಡಬೇಕು. ಆದರೆ ಇಲ್ಲಿ ನಡೀತಾ ಇರೋದೇನು ಅಂದರೆ ಯಾವನ ವ್ಯಾಪಾರ ಮಾಡ್ತಾನೆ ಅಲ್ಲಿ ಇನ್ನೊಂದು ಗೋಬಿ ಮಾಡಿದ್ರೆ ಇನ್ನೊಬ್ಬ ಗೋಬಿ, ಪಾನಿಪುರಿ ಮಾಡಿದ್ರೆ ಇನ್ನೊಂದು ಪಾನಿಪುರಿ, ಫಾಸ್ಟ್ ಫುಡ್ ಮಾಡಿದ್ರೆ ಇನ್ನೊಂದು ಫಾಸ್ಟ್ ಫುಡ್ಡು, ಹಿಂಗೆ ಹಿಂಗೆ ಮಾಡಿ ಈ ವ್ಯಾಪಾರ ಅನ್ನೋದು ಒಂಥರ ನಾಯಿ ಕೋಡೆ ಆಗ್ಬಿಟ್ಟು ಅವ್ರಿಗೆ ಕಂಡುಬೀಳ್ತದೆ. ಏನೇ ಇಷ್ಟಿಷ್ಟು ಗಾಡಿ ಅಂತ ಕೆಲವರು ರೆಕಮೆಂಡೇಷನ್, ಎಮ್ ಎಲ್ ಎ ರೆಕಮೆಂಡೇಷನ್ ಇರ್ಬೋದು, ಕಾರ್ಪೊರೇಟ್ರ ರೆಕಮೆಂಡೇಷನ್ ಇರ್ಬೋದು, ಅಥವಾ ಇನ್ಯಾರಾದರೂ ರೌಡಿಗಳ ರೆಕಮೆಂಡೇಷನ್ ಇರ್ಬೋದು, ಏರಿಯಾ ಮುಖಂಡರ ರೆಕಮೆಂಡೇಷನ್ ಇರ್ಬೋದು, ಗಾಡಿ ಮಡಗುತ್ತಾರೆ. ಏನಪ್ಪ ನಾ ಮಡಗ್ತಾ ಇದ್ದೀನಿ ಗಾಡಿನ, ನೀನು ಯಾಕೆ ಮಡಗಿದೆ, ನನಗೆ ವ್ಯಾಪಾರ ಇಲ್ಲ ಅಂದರೆ ಓ ನಿನಗಾಗದ್ ನಿನಗೆ ನನಗಾಗದ ನನಗೆ ಅಂತಂತಾರೆ. ಆಯ್ತಪ್ಪ ಮಡಗಬೇಡ ಅಂತ ನಮ್ಮ ಸಮುದಾಯವರು ಗಲಾಟೆ ಮಾಡಿಬಿಟ್ರೆ ಅವರೊಂದು 20 ಜನರು ಕರ್ಕೊಬರ್ತಾರೆ. ಏನು ರೀ ಫುಟ್ಪಾತ್ ಏನು ನಿಮ್ಮ ಹೆಸರು ಬರ್ಕೊಂಬಿಟ್ಟಿದ್ದೀರಾ ನೀವು, ಅವನಿಗಾಗದ ಅವನಿಗೆ, ನಿಮಗಾಗದ ನಿಮಗೆ. ಇದೇ ಕಾರ್ಪೊರೇಷನ್ ಅವರು ನಮಗೆ ಈ ಮುಂಚೆ UPA ಸರ್ಕಾರ ಇರುವಾಗ ಒಬ್ಬ ಯಾವುದೋ ಯಾಡ್ ತೋರಿಸ್ತಾ ಇದ್ರು ಕಾಂಗ್ರೆಸ್ ಸರ್ಕಾರದಲ್ಲೇ, ದೊಣ್ಣೆ ಹತ್ಕೊಂಡು ಓಡ್ ಬರುವನು, ಇವರೆಲ್ಲ ಓಡ್ಬಿಡೋರು, ಒಬ್ಬ ನಿಂತಿರ್ತಿದ್ದ ಅಲ್ಲಿ. ಏನಯ್ಯ ನಿಂತಿದ್ಯಾ? ಸ್ವಾಮಿ ನಂಗೆ ಲೈಸೆನ್ಸ್ ಇದೆ. ಓ ಜಾಣ ವ್ಯಾಪಾರ ಮಾಡು ನೀನು, ಮಿಕ್ಕದವ್ರು ಲೈಸೆನ್ಸ್ ಇಲ್ದಿದ್ದವ್ರು ಓಡಿ ಅಂತ ಎಲೆಕ್ಷನ್ ಟೈಮಲ್ಲಿ. ಅದಾಗಿ 10 ವರ್ಷ ಆಯಿತು, ಇನ್ನೂ ನಮ್ಗೆ ಲೈಸೆನ್ಸ್ ಬಂದಿಲ್ಲ, ನಮಗಿನ್ನೂ ID ಕಾರ್ಡ್ ಬಂದಿಲ್ಲ. ಈ ತಪ್ಪನ್ನ ಮಾಡ್ತಾ ಇರೋದು ಮೈಸೂರು ನಗರ ಪಾಲಿಕೆಯವರು. ಒಬ್ಬೊಬ್ಬ ನಾನು ಹೇಳ್ತೀನಿ ನೋವಿನ ಸಂಗತಿ, ಒಬ್ಬೊಬ್ಬ ರಸ್ತೆ ಬದಿ ವ್ಯಾಪಾರಿ ಅವನ ಜೀವನಕ್ಕಿದೆಯೋ ಇಲ್ಲವೋ 500 ರೂಪಾಯಿ ಹಪ್ತ ಕೊಡ್ತಾನೆ ದಿನ. 500 ರೂಪಾಯಿ ಹಪ್ತ ಕೊಡದೇ ಇದ್ರೆ ಆ ಜಾಗದಲ್ಲಿ ಅವನು ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾರ್ಯಾರಿಗೆ ಕೊಡ್ತಾನೋ. ಈ ಥರ 500 ರೂಪಾಯಿ ಅಂದರೆ 15,000 ಸ್ವಾಮಿ. ಈ ಥರ ನಾವು ರಸ್ತೆ ಬದಿಯವರು ಇವತ್ತು ಹಪ್ತ ಕೊಟ್ಟು ಬದುಕ್ತಾ ಇದ್ದೀವಿ, ಇನ್ನೊಬ್ಬನ ಕಪ್ಪ ಕಾಣಿಕೆ ಕೊಟ್ಟು ಬದುಕ್ತಾ ಇದ್ದೀವಿ. ನಮ್ಮ ಹಕ್ಕು, ನಮ್ಮ ಜೀವನ, ನಮ್ಮ ಹೆಂಡತಿ ಮಕ್ಕಳು ಕೆಲಸ ಮಾಡಬೇಕು, ನಾವು ಲೋಟೆ ತೊಳಿಬೇಕು, ನಾವು ಹಪ್ತ ಕೊಟ್ಟು ಬದುಕಬೇಕು. ನಾವು ನಗರ ಪಾಲಿಕೆ ಕೇಳೋದಿಷ್ಟೇ, ನೀವು ಕುಮಾರಸ್ವಾಮಿ ಲೋನು ಬೇಡ, ಮೋದಿ ಲೋನು ಬೇಡ ಸ್ವಾಮಿ, ನಮಗೆ ಪ್ರಾಮಾಣಿಕವಾಗಿ ಯಾರಿಗೂ ಹಪ್ತ ಕೊಡದೆ ನಮ್ಮ ಜೀವನ ನಾವು ಮಾಡೋಕ್ಕೆ ಬಿಡಿ ಅಂತ ಕೇಳ್ತೀವಿ. ನಾವು ನಿಮ್ಮ ಲೋನೇ ಬೇಡ ನಮಗೆ, ನೀವು ನಮ್ಮ ಮೇಲೆ ಕರುಣೆ ತೋರೋದು ಬೇಡ, ನೀವು ನಮ್ಗೆ ಅನ್ನ ಹಾಕೋದು ಬೇಡ, ನಮ್ಮ ಅನ್ನನ ನಾವು ಉಡಿಸ್ಕೊಂಡು ಜೀವನ ಮಾಡ್ತೀವಿ, ಬದುಕಕ್ಕೆ ಬಿಡಿ ನಮಗೆ, ನಮ್ಗೆ ಬದುಕಕ್ಕೆ ಬಿಡಿ, ನಮ್ಗೆ ಲೈಸೆನ್ಸ್ ಕೊಡಿ, ನಾವೇ ನಿಮ್ಮ ದುಡ್ಡು ಕಟ್ತೀವಿ, ತಿಂಗಳಿಗೆ ಎಷ್ಟು ಬಾಡಿಗೆ ಹೇಳಿ ಕಟ್ಬಿಡ್ತೀವಿ ಅಂತ. ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾನೆ ಯಾವನು, ಅಥವಾ ಇನ್ಯಾವನೋ ಬರ್ತಾನೆ, ACP ಬರ್ತಾನೆ, ಏ ಎತ್ತಿಸ್ರಿ ಆ ಫುಟ್ಪಾತ್ ಅಂಗಡಿನ ಎತ್ತಿ, ಯಾವಾಗ ಎಲ್ಲ ತಿಂಡಿ ಮಾಡ್ಕೊಂಡಿರ್ತೀವಿ, ಅವ್ನು ಬಂದ ತಕ್ಷಣ ತಗೊಂಡು ತೊಟ್ಟಿಗೆ ಹಾಕ್ಬಿಟ್ಟು ನಾವು ನಮ್ಮ ಹೆಂಡತಿ ಮಕ್ಕಳು ಅದು ಮುಂದಿನ ಯೋಚನೆ ಮಾಡ್ತೀವಿ ನಾಳೆ ಏನಪ್ಪ ಅಂತ. ಇದೇ ವ್ಯಾಪಾರ ನಂಬಿಕೊಂಡು ಇನ್ಸೂರೆನ್ಸ್ ಕಟ್ತೀವಿ, ನಮ್ಮ ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇನ್ನೂ ಈ ಥರ ಅನೇಕದ್ದು ನಾವು ಇದನ್ನೇ ನಂಬ್ಕೊಂಡು ಮಾಡ್ತೀವಿ. ನಮ್ಮ ಬೇರೆ ಸೋರ್ಸೇ ಇಲ್ಲ, ಬೇರೆ ಆದಾಯ ಇಲ್ಲ. ಆದರೆ ಇವ್ರು ಎತ್ತಿದಾಗ ನಾವು ಏನು ಜೀವನ ಮಾಡಬೇಕು, ಇರಬೇಕೋ ಸಾಯ್ಬೇಕು ಅಂತ 2 ಪ್ರಶ್ನೆ ನಮ್ಮ ಮುಂದೆ ಬಂದ್ಬಿಡ್ತದೆ. ಆವಾಗ ಮುಂದಿನ ನಮ್ಮ ಜೀವನ ಏನು ಅಂತಂದ್ಬಿಟ್ಟು. ಆದರೆ ನಾವೆಲ್ಲ ಒಗ್ಗಟ್ಟು ಅಲ್ಲಿದ್ದರೆ ನಮ್ಗೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಯಾರೋ ಮುಖಂಡರು 4 ಜನ ಹೋಗುವಂಥದ್ದಲ್ಲ, ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಿರಬೇಕು, ಎಲ್ಲರೂ ಸಂಘಟನೆ ಮೆಂಬರ್ ಆಗಬೇಕು. ಅವರೇನೋ ಈಗ ನಮ್ಮ ಭಾಸ್ಕರ್ ಅವರು ಅಂದರು 6,000 ಜನ, ಫಸ್ಟು 1,300 ಜನಕ್ಕಾಗಿತ್ತು, ಈಗ 6,000 ಜನಕ್ಕೆ ಮೊದಲನೇ ಅಂಥದ್ದೆಲ್ಲ ಆಗುತ್ತೆ, ನೆಕ್ಸ್ಟ್ ಇರುವರಿ ನೆಕ್ಸ್ಟ್ ಆಗುತ್ತೆ. ಆ ಥರ ನಮ್ಗೆ ID ಕಾರ್ಡು ಅಥವಾ ಲೈಸೆನ್ಸು ಏನೋ ಕಾರ್ಪೊರೇಷನ್ದು ಆದೇಶ ಇದೆ. ಈಗ ಕೇಂದ್ರ ಸರ್ಕಾರ ಹೇಳ್ತಾರೆ ಬದುಕೊಳ್ಳಿ ಅಂತ, ರಾಜ್ಯ ಸರ್ಕಾರ ಅಂತಾರೆ ಬದುಕೊಳ್ಳಿ ಅಂತಂದ್ಬಿಟ್ಟು, ಆಮೇಲೆ
ಸುಪ್ರೀಂ ಕೋರ್ಟ್ ಆದೇಶ ಇದೆ, ಬಡವರಿಗೆ ತೊಂದರೆ ಕೊಡಬಾರ್ದು, ಅವ್ರು ಯಾವ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಇದೆಲ್ಲ ಆದರೂ ಸಹ ನಮ್ಮನ್ನು ಇವ್ರು ಉಗಿದಾಡ್ತಾರಲ್ಲ, ಇವ್ರಿಗೆ ಏನು ಮಾಡಬೇಕು ಹೇಳಿ? ಹೀಗೆ ನಾವು ಓಡುವಂಥದ್ದಲ್ಲ, ನಾವು ಶಿಸ್ತುಬದ್ಧವಾಗಿ ಒಂದು ಗಾಡಿನ ಮಾಡುವಾಗ ಕ್ರಮಬದ್ಧವಾಗಿ ಮಾಡಬೇಕು. ಬೇಕು ಬೇಕು ಕೆಲವು ಕಡೆ ಎಲ್ಲ ಇದೆ, ನಮ್ಮದು ತಪ್ಪಿದೆ, ತಪ್ಪಿಲ್ಲ ಅಂತಲ್ಲ, ಅಲ್ಲೇ ದೋಸೆ ಹಾಕ್ತೀವಿ, ಅಲ್ಲೇ ಗೋಬಿ ಹಾಕ್ತೀವಿ, ಅಲ್ಲೇ ಚಾಟು, ಬೆಳಿಗ್ಗೆ 6 ಗಂಟೆ ಬಂದರೂ ಸಾಯಂಕಾಲ 12 ಗಂಟೆವರೆಗೂ ಕೆಲವ್ರು ಮಾಡ್ತಾರೆ ವ್ಯಾಪಾರನ. ಅಲ್ಲಿ ಮೈಸೂರು ನಗರ ರಸ್ತೆ ಬದಿ ವ್ಯಾಪಾರಿಗಳಾದ ಎಲ್ಲ ಸಭೆ ಮುಖಂಡರುಗಳನ್ನು ಸಭೆ ಕರೆದು ಮುಂದಿನ ನಾವು 6,000 ಜನ ರಸ್ತೆ ಬದಿ ವ್ಯಾಪಾರಗಳ ಹಳಬರು ಏನಿದ್ದೀವಿ ಅವರೆಲ್ಲರಿಗೂ ID ಕಾರ್ಡು ಮತ್ತು ಪ್ರಮಾಣ ಪತ್ರ ಕೊಡಬೇಕು, ಇದ್ರ ಬಗ್ಗೆ ಏನು ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ನಮ್ಮ ಸದಸ್ಯರುಗಳನ್ನು ಅಲ್ಲನ್ನು ಇದು ಮಾಡ್ಕೊಂಡು ಇದು ಮಾಡಿದ್ದೀವಿ. ಸರ್ ಜಾಗ ಸರ್ ರಸ್ತೆ ಬದಿ ವ್ಯಾಪಾರಿಗಳಿಗೆ ನಾವು ಇರೋದು 6,000 ಜನ, 6,000 ಜನಕ್ಕೂ ನಮಗೆ ಎಲ್ಲೆಲ್ಲಿ ಅಕಾಮಡೇಷನ್ ಮಾಡಬೇಕಂತ ಇನ್ನೂ ಮಾಡಿಲ್ಲ, ಅದು ಮಾಡಿದ್ರೆ ನಾವೆಲ್ಲರೂ ಹೋಗ್ತೀವಿ. ನಾವು ಇವಾಗ ಎಲ್ಲರೂ ಬಾಡಿಗೆ ಕಳ್ತಾ ಇದ್ದೀವಿ, ನಾವು ಜೀವನ ಮಾಡಬೇಕು, ಜೀವನ ಮಾಡೋಕ್ಕೆ ನಮಗೆ ಎಲ್ಲರೂ ಸಹಕಾರ ಮಾಡಬೇಕಂತ ನಾವು ಮನವಿ ಮಾಡಿದ್ವಿ. ಇನ್ನೂ ಕಾರ್ಡ್ ಇದುವರೆಗೆ ಯಾವುದೂ ಕೊಟ್ಟಿಲ್ಲ, ಇನ್ನು ಕೊಟ್ಟಿದ ಮೇಲೆ ನಾವೆಲ್ಲರೂ ಎಲ್ಲ ಕಡೆನೂ ವ್ಯಾಪಾರ ಮಾಡಿ ಎಲ್ಲೆಲ್ಲಿ ವ್ಯಾಪಾರ ಮಾಡಬೇಕು ಅಂದ್ಬಿಟ್ಟು ಅದು ಕೊಟ್ಟಿದ್ವಿ. ಲಾಸ್ಟ್ ಇಯರಲ್ಲಿ ಒಂದು ಸ್ವಲ್ಪ ಜನ ಕೊಟ್ಟವ್ರೆ, ಇನ್ನು ಮಿಕ್ಕಿದವ್ರಿಗೂ ಕೊಟ್ಟಿಲ್ಲ. ನಾವು ಸಂಘಟನೆ ಅಂತಂದರೆ ನಾವು TBC ಮಾಡಬೇಕು ಅಂದ್ಬಿಟ್ಟು ನಾವು ಮಾಡಿದ್ದೀವಿ. ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ, ಕೇಂದ್ರ ಸರ್ಕಾರಕ್ಕೂ ಮನವಿ ಪತ್ರ ಕೊಟ್ಟು ಅವ್ರ ಮುಖಾಂತರನೇ ರಾಜ್ಯ ಸರ್ಕಾರದ ಕಾರ್ಯದರ್ಶಿಯವರ ನಗರಾಭಿವೃದ್ಧಿ ಕಾರ್ಯದರ್ಶಿಯವ್ರಿಗೆ ಸೂಚನೆಯನ್ನು ಸುದಾ ನೀಡಿದ್ದಾರೆ. ನಗರ ಪಾಲಿಕೆಯಲ್ಲಿ ನಮ್ಮ ಮೈಸೂರು ನಗರ ಪಾಲಿಕೆ ಕಮಿಷನರ್ ಆಗಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹೆಚ್ಚುವರಿ ಆಯುಕ್ತರಾಗಲಿ ಇದ್ರ ಬಗ್ಗೆ ನಾವು ತೆರವು ಮಾಡಬೇಕು ಅಂದ್ಬಿಟ್ಟು ಯಾವ ಆದೇಶನೂ ಮಾಡಿಲ್ಲ. ಎಲ್ಲ ಝೋನಲ್ ACಗಳು ಮತ್ತು ಕೌನ್ಸಿಲಿಂಗ್ ಆದೇಶವನ್ನು ಇಟ್ಕೊಂಡು ಇದನ್ನು ತೆರವು ಮಾಡ್ತಾ ಇದ್ದಾರೆ. ಇದು ಕಾನೂನನ್ನ ಬಾಹಿರ ಅಂತ ನಾವು ಹೇಳ್ತಾ ಇದ್ದೇವೆ. ಭಾಸ್ಕರ್ ಅರಸ್, ನಾನು ಇಲ್ಲಿ ಬಗ್ಗೆ ಮೈಸೂರು ನಗರಕ್ಕೆ ಕಾರ್ಯದರ್ಶಿಯಾಗಿದ್ದೀನಿ, ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿ ಮಂಡಳದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ರಸ್ತೆ ಬದಿ ವ್ಯಾಪಾರ ಸಂಘದ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಇವತ್ತು ಸೇರಿರೋ ಉದ್ದೇಶ ಏನು ಅಂತ ಅಂದರೆ 2009-2010 ಏನು ಸರ್ವೆ ಮಾಡಿದ್ದಾರೆ, ಸರ್ವೆ ಪ್ರಕಾರ 1,800 ಜನಕ್ಕೆ ಫುಡ್ಡೋರ್ಗೆ, 4,800 ಜನ ವೆಂಡರ್ಸ್ಗೆ ಏನು ಸರ್ವೆ ಮಾಡಿದ್ದಾರೆ, 6,000 ಜನಕ್ಕೆ ನಮಗೆ ಐಡೆಂಟಿ ಕಾರ್ಡು ಕೊಡೋದು ಮುಖಾಂತರ, ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡೋ ಮುಖಾಂತರ ನಾವು ಕಾರ್ಪೊರೇಷನ್ಗೆ ಮನವಿ ಮಾಡಿ ಕೇಳ್ಕೊಂಡಿದ್ದೀವಿ. ಹಾಗೂ 2009-2010 ಅವರೇ ಸರ್ವೆ ಮಾಡಿಬಿಟ್ಟು ಅವರೇ ಜಾಗ ಅಲರ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ವ್ಯಾಪಾರ ಮಾಡೋರಿಗೆ ಏನು ಕಾರ್ಡ್ ಕೊಡ್ಬೋದು ಅಂತ ಹೋದ ವರ್ಷ ವಿತ್ ಫ್ಯಾಮಿಲಿ ಸರ್ವೆ ಮಾಡಿ ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡ್ ಮುಖಾಂತರ ಸ್ವಲ್ಪ ಜನ ಕೊಟ್ಟರೆ, ಸ್ವಲ್ಪ ಜನ ಕೊಟ್ಟಿಲ್ಲ, ಅದು ಕೊಡೋ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಹಾಗೂ ಇನ್ನು ಮುಂದೆ ಯಾರು ಹೊಸದಾಗಿ 2010 ಆಮೇಲೆ ಯಾರು ಹೊಸದಾಗಿ ವ್ಯಾಪಾರ ಮಾಡ್ತಿದ್ದಾರೆ ಅದನ್ನು ನೀವು ಸರ್ವೆ ಮಾಡಿ, ಸರ್ವೆ ಮಾಡಿದ ನಂತರ ನೀವು ಅವರ ಜಾಗ ಕರೆಕ್ಟ್ ಆಗೈತೆ ಅಂದರೆ ಅವ್ರಿಗೂ ಕೊಡ್ಬೋದು, ಇಲ್ಲಾಂದರೆ ಜಾಗ ಇನ್ನೊಂದು ತೋರಿಸ್ಬಿಟ್ಟು ಅವ್ರಿಗೂ ನೀವು ಸರ್ವೆ ಮಾಡಿ ಅವ್ರಿಗೆ ಕಾರ್ಡ್ ಕೊಡಬೇಕು ಅಂತ ಕೇಳ್ಕೊತೀವಿ. ಶೇಖರ್ ಅಂತ, ಪೈಲೋನ್ ಚಂದ್ರ. ನಮಗೆ ಐಡೆಂಟಿ ಕಾರ್ಡು ಹೋದ ವರ್ಷ ಐಡೆಂಟಿ ಕಾರ್ಡ್ ಇದು ಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಚಿಪ್ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಐಡೆಂಟಿ ಕಾರ್ಡ್ ಕೊಟ್ಟು ಅವರು ಜಾಗ ಸರ್ವೆ ಮಾಡಿದ್ದಾರೆ, ಎಲ್ಲಿ ಪಬ್ಲಿಕ್ ಇದ್ದಾರೆ, ಝೂ ಇರ್ಬೋದು, ಪ್ಯಾಲೇಸ್ ಇರ್ಬೋದು, ದೊಡ್ಡಗಡಿಯಾರ ಇರ್ಬೋದು, ಸಿಟೀಲಿ ಎಲ್ಲೆಲ್ಲಿ ಪಬ್ಲಿಕ್ ಇದೆ, ಅಲ್ಲಿ ಏನು ಕಾನೂನು ರೀತಿಯಲ್ಲಿ ಫುಟ್ಪಾತ್ 6 ಅಡಿ ಇದೆ, 3 ಅಡಿ ವ್ಯಾಪಾರದವ್ರು ಕೊಡಬೇಕು ಅಂತ ಕಾನೂನು ರೀತಿಯಲ್ಲಿ ಏನು ಬಾಯದಲ್ಲಿ ಇದೆ ಆ ರೀತಿ ನಮಗೆ 3 ಅಡಿ ಜಾಗ ವ್ಯಾಪಾರದವ್ರು ಕೊಡಬೇಕು. ಇನ್ನು 3 ಅಡಿ ಓಡಾಡೋರಿಗೆ ತಿರುಗಾಡೋಕ್ಕೆ ನಾವು ಫುಟ್ಪಾತ್ವ್ರಿಗೆ ಇದು ಕೊಡಬೇಕು, ಕ್ಲೀನ್ ಎಲ್ಲ ಮಾಡ್ಕೊಂಡು ನಾವು ಸ್ವಚ್ಛತಾ ಕ್ಲೀನಾಗಿ ಕಾಪಾಡ್ಕೊಂಡು, ಇವತ್ತು ಫುಟ್ಪಾತ್ ವ್ಯಾಪಾರದವರೇ ಜಾಸ್ತಿ ಸ್ವಚ್ಛತಾ ಕ್ಲೀನ್ ಮಾಡ್ತಾ ಇರೋದು, ಕ್ಲೀನ್ ಮಾಡ್ಕೊಂಡು ಆ ಜಾಗಗಳು ಪ್ರತಿಯೊಬ್ಬರು ಕ್ಲೀನ್ ಮಾಡ್ಕೊಂಡು ಸ್ವಚ್ಛತಾ ಕಾಪಾಡ್ಕೊ ಬರ್ತಿದ್ದಾರೆ. ಇನ್ನು ನೋಡಿ ವಿತ್ ಫ್ಯಾಮಿಲಿ ಐಡೆಂಟಿ ಕಾರ್ಡು ಎಲ್ಲರಿಗೂ ಕೊಟ್ಟಿದ್ದಾರೆ, ಇನ್ನು ಸುಮಾರು ಕೊಡಬೇಕು, ಕೊಟ್ಬಿಟ್ಟು ವ್ಯಾಪಾರದವ್ರಿಗೆ ಈ ಕಾರ್ಡ್ ಇದ್ರೂ ತರವು ಮಾಡ್ತಿದ್ದಾರೆ, ಕಾರ್ಡ್ ಇಲ್ಲದವ್ರಿಗೆ ತರವು ಮಾಡ್ತೀನಿ ಅಂದ್ಬಿಟ್ಟು ಕಾರ್ಡ್ ಇರೋರ್ಗು ತರವು ಮಾಡ್ತಿದ್ದಾರೆ. ದಯವಿಟ್ಟು ಇದನ್ನ ಕಾರ್ಡ್ ಇರೋರಿಗೆ ನೀವು ತರವು ಮಾಡಿದೆ, ಕ್ಲೀನಾಗಿ ಅವ್ರಿಗೆ ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಹೌದು, ಜಾಗಗಳು ಅವರು ಎಲ್ಲೆಲ್ಲಿ ಅವರು ಸರ್ವೆ ಮಾಡಿದ್ದಾರೆ, ಇಂತಿಂಥ ಜಾಗದಲ್ಲಿ ನಿಮಗೆ ಕಾರ್ಡ್ ಕೊಡಬೇಕಾದ್ರೆ ಸರ್ವೆ ಮಾಡಿದ್ದಾರೆ, ಅಂಥ ಜಾಗಕ್ಕೆ ಕಾರ್ಡ್ ಕೊಟ್ಟಿರೋದು. ಈಗ ಮೈಸೂರು ನಗರ ಪಾಲಿಕೆಯವರು ಏಕಾಏಕಿ ರಸ್ತೆ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡುವ ಮೂಲಕ, ಮುಂಚೆ ಏನು ಹೇಳಿದ್ರು, ನಾವು ಸ್ವಚ್ಛ ಭಾರತ ಅಡಿಯಲ್ಲಿ 1 ತಿಂಗಳು ಸಂಪೂರ್ಣವಾಗಿ ರಸ್ತೆ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿದ್ರು. ಅದು ಆದ ನಂತರ ಮತ್ತೆ ಕಾರ್ಯಾಚರಣೆ ಮಾಡಿದ್ರು. 1 ತಿಂಗಳು ಎಲ್ಲ ರಸ್ತೆ ಬದಿ ವ್ಯಾಪಾರಿಗಳು ಮನೆಯಲ್ಲಿ ಕುಂತ್ಕೊಂಡು ಉಪವಾಸ ಇದ್ರು. ಪಾಪ ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಆದರೆ ಇವಾಗ ಮೈಸೂರು ನಗರ ಪೂರ್ತಿ ಸಂಪೂರ್ಣವಾಗಿ ನಾವು ರಸ್ತೆ ಬದಿ ವ್ಯಾಪಾರಿಯನ್ನು ತೆರವುಗೊಳಿಸ್ತೀವಿ,
ಅನ್ನುವ ನಿಟ್ಟಿನಲ್ಲಿ ಈಗ ಒಂದು ಏನು ನಗರ ಪಾಲಿಕೆ ಹೇಳ್ತಾ ಇದೆ ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈ ನಮ್ಮ ಬದುಕು ಈಗ ಇವತ್ತೇನೋ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಮತ್ತೆ ಮೋದಿ ಅವರು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದೆ ಬಡವರಿಗೆ ತೊಂದರೆ ಕೊಡಬಾರ್ದು ರಸ್ತೆ ಬದಿ ವ್ಯಾಪಾರಿಗಳಿಗೆ. ಕುಮಾರಸ್ವಾಮಿಯವರೇ, ನಾವು ನಿಮ್ ಕೇಳೋದು ನೀವು ಕೊಡ್ತಕ್ಕಂಥ 10,000 20,000 ಸಾಲವಲ್ಲ, ನಮ್ಗೆ ಬದುಕಕ್ಕ ಅವಕಾಶ ಕೊಡಿ. ಮೈಸೂರು ನಗರದಲ್ಲಿ ನಗರ ಪಾಲಿಕೆಯವರು ನಮ್ಮನ್ನ ಬಡ್ದು ಹೊರಿಸ್ತಾ ಇದ್ದಾರೆ, ಬಡವರನ್ನ ದಿಕ್ಕಾಪಾಲ ಹೊರಿಸ್ತಾ ಇದ್ದಾರೆ. ನಾವು ಸ್ವಾವಲಂಬಿತರಾಗಿ ಸ್ವಾಭಿಮಾನದ ಬದುಕನ್ನ ಬದುಕ್ತಾ ಇದ್ದೀವಿ, ಆದ್ರೂ ಇಲ್ಲಿ ಬದುಕಕ್ಕೆ ನಮ್ ಬಿಡ್ತಾ ಇಲ್ಲ. ನಿಮ್ಮ ಗಮನಕ್ಕೆ ನಾವು ಸಮರ ಟಿವಿಯಿಂದ ನಾವು ನಿಮ್ಗೆ ಗಮನ ಹರಿಸ್ತಾ ಇದ್ದೀವಿ. ದಯವಿಟ್ಟು ನಮಗೆ ಏನು ಐ ಡಿ ಕಾರ್ಡ್ ಕೊಡಬೇಕು ಅಥವಾ ನಮ್ಮ ಹಕ್ಕಿಗಾಗಿ ನಮ್ಗೆ ಏನು ಕೊಡ್ತಿರೋ ನಗರ ಪಾಲಿಕೆಯಿಂದ ಕೊಡಿ. ನಾವು ನೆಲ ಬಾಡಿಗೆ ಕಟ್ಟಬೇಕು ಅಥವಾ ವರ್ಷದ ನಾವು ಲೈಸೆನ್ಸ್ ಫೀಸ್ ಕಟ್ಟಬೇಕು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ನಿಮ್ಮ ನೆರವು ಬೇಡ, ನಾವು ಬದುಕಕ್ಕೆ ನಮಗೆ ಅವಕಾಶ ಕೊಡಿ ಅಂತ ನಿಮಗೆ ಕೈ ಮುಗಿದು ನಾವು ಕೇಳ್ಕೊತೀವಿ. ಮಂಜುನಾಥ್ ದೊಡ್ಡಮನೆ. ನಿಮ್ಮ ಸೇವಕರು ನಾವು ಪುಟ್ಪಾತ್ ವ್ಯಾಪಾರದವ್ರೆ, ಅಷ್ಟಲ್ಲಿ ನೀವು ಏನಿದ್ದೀರಾ ಅದನ್ನು ನಾವು ಇದ್ದೀವಿ ಎಷ್ಟೇ ಹೊರತು ಬೇರೆ ರೀತಿ ಇಲ್ಲ. ಎಲ್ಲಾರು ನೀವು ರಿಜಿಸ್ಟ್ರೇಷನ್ ಪ್ರತಿ ಒಂದು ಪ್ರೋಸೆಸ್ ಮಾಡಿದಾಗ ಸಂಘದಲ್ಲಿ ಏನೇನು ಬೇಕು ಅಂತ ಮಾಡಬಹುದು. ಸಂಘಕ್ಕೆ ಇಲ್ಲ ಅಂತಂದ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಅದನ್ನ ಬಲಪಡಿಸಿದಾಗ ಮಾತ್ರ ಗೊಪ್ಪಲಿ ಎಂಟ್ರನ್ ಸ್ವಾಮಿ ದೇವಸ್ಥಾನಲ್ಲಿ ನಾವು ಹೂ ಮಾರೋದು ಸರ್. ಆ ಹೂ ಮರದಿಂದ ನಮ್ಮ ಹೂ ಸಮೇತ ತುಳಸಿ ಸಮೇತ ಗೋರ್ಕೊಂಡು ಹೋಗಿದ್ರು ಸರ್. ಒಂದು ಹೂವನ್ನು ಉಳಿಲ್ಲ, ಒಂದು ಸಾಮಾನು ಉಳಿದಿಲ್ಲ ಸರ್, ಎಲ್ಲ ಗೋರ್ಕೊಂಡ್ಬಿಟ್ಟಿದ್ರು. ನಮ್ಮ ಹೊಟ್ಟೆಪಾಡು ಏನು ಮಾಡೋದು ಸರ್? ನಾನು ಮಕ್ಕಳು ಮರಿ ಕಟ್ಕೊಂಡು ನಾನು 30 ವರ್ಷದಿಂದ ವ್ಯಾಪಾರ ಮಾಡ್ತೀನಿ, ಯಾವತ್ತೂ ಬಂದು ಗೋರಿಲ್ಲ ಸರ್. ಇದೇ ಫಸ್ಟ್ ನಮ್ಮನ್ನ ಗೋರ್ಕೊ ಹೋಗಿರೋದು ಸರ್. ಸರ್ ಬೇರೆ ಬೇರೆ ಏನು ಹೇಳಲ್ಲ. ನಾವು ಫೋನ್ ಮಾಡಿ ಕರೆದ್ರು ಇದೇ ಎಸ್ ಪಿ ಮಂಜಾಣ ಕರೆದ್ರೆ ಅಮ್ಮ ಎಲ್ಲ ಕಾನೂನು ಆಗಿದ್ದದೆ ನಾವು ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ಕೊಟ್ಟಿದ್ದಾರೆ ಸರ್, ಕೊಟ್ರೆ ನಾ ಅಯ್ಯೋ ಅದಿದ್ದೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಹೆಸರು ಗೌರಮ್ಮ ಅಂತ ಸರ್. ನಾನು 30 ವರ್ಷದಿಂದ 35 ವರ್ಷದಿಂದ ವ್ಯಾಪಾರ ಮಾಡ್ತೀನಿ. ಇದೇ ಫಸ್ಟ್ ಸರ್. ನಗರ ಪಾಲಿಕೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಡಿಶೋಮ್.